Welcome students. So in the previous class, we discussed about the major branches of biology. That is the two main branches. One is botany, other one is zoology. Botany deals with the study of plants, and zoology deals with the study of animals. Avadalva major two branches na nodidivi. So our major two branches bittu now biology alli other branches kuda nu nodti. Clear? So other branches on the corner, more than the 30 branches could not present in biology. Our major two bit other length, some branches on the north of the. Suddenly, one of the branches on the corner, microbiology. Microbiology. Kedra Bana, microbiology. The word micro means small. Sukshma antakariti. Kodakta idea? E. Sukshma jivi root heriti. Microorganisms means those organisms we can't see with the naked eyes. And bari gante ninda yava jeevigalanna naavu nodlikke sadhya agutte anta jeevigalanna naavu en martivi sukshmana jeevigalu anta karidivi. Anta sukshmana jeevigalanna study maadtakkanta branch ve microbiology anta karidivi. That means microbiology deals with the study of micro organisms. This is the study of microorganisms. Anta sukshmaanu jeevigalanna study maadtakkanta branch navu microbiology anta karithivi. Siga namma daily life alli microorganisms important role na play maartta idu everyday life alli. Hoda for the production of different kind of products for the mankind. ಮನುಷ್ಯನ ಉಪಯೋಗಕ್ಕೆ ಬೇಕಾಗಿರತಕ್ಕಂತ ಹಲವಾರು ವಸ್ತುಗಳ ಉತ್ಪಾದನೆಯಲ್ಲಿ ನಾವು ಸೂಕ್ಷ್ಮಾಣುಜೀವಿಗಳನ್ನು ಬಳಸ್ತಾ ಇದ್ದೀವಿ. ಟೇಕನ್ ಎಕ್ಸಾಂಪಲ್, ಈಗ ನಮ್ಮ ಮನೆಗಳಲ್ಲೇ ಸಿಂಪಲ್ ಕರ್ಡ್ ಪ್ರಿಪರೇಷನ್. ಕರ್ಡ್ ಅಂದ್ರೆ ಈಗ ಮೊಸರು ಪ್ರಿಪೇರ್ ಮಾಡ್ತೀರಲ್ವಾ, ಮೊಸರು ಪ್ರಿಪೇರ್ ಮಾಡೋಕೆ ಏನು ಮಾಡ್ತೀವಿ ನಾವು, ಮಿಲ್ಕ್ನ ಬಾಯ್ಲ್ ಮಾಡ್ತೀವಿ. ಅದು ನಾರ್ಮಲ್ ಟೆಂಪರೇಚರ್ಗೆ ಬಂದಾಗ, ರೂಮ್ ಟೆಂಪರೇಚರ್ಗೆ ಬಂದಾಗ ಲಿಟಲ್ ಬಿಟ್ ಆಫ್ ಇನಾಕ್ಯುಲಮ್ ಆ್ಯಡ್ ಮಾಡ್ತೀವಿ. ಅಂದರೆ ಹಾಲನ್ನ ಕಾಯಿಸಿ ಕಾಯಿಸ್ಬಿಟ್ಟು ಬಿಸಿ ಇದ್ದಾಗೆ ಹಾಕಬಾರ್ದು. ಹೌದಲ್ವಾ, ಒಂದು ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಹಾಕಿರ್ತೀವಿ. ನಿಮ್ಮ ಪೇರೆಂಟ್ಸ್ ನಿಮ್ಮ ತಾಯಿ ಹೇಳ್ತಿರ್ತಾರೆ ನೋಡಿ, ಸೊ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಸ್ವಲ್ಪ ಎತ್ತು ಹಾಕ್ತೀವಿ. ಎತ್ತು ಅಂದ್ರೆ ಏನು, ಮಜ್ಜಿಗೆ ಅಥವಾ ಮೊಸರು. ಅಂದರೆ ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಪರ್ಸೆಂಟ್ ಇರುತ್ತೆ. ಗೊತ್ತಾಗ್ತಾ ಇದೆಯಾ, ಲ್ಯಾಕ್ಟೋಬ್ಯಾಸಿಲಸ್ ಅಥವಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾನ ನಾವು ಸ್ವಲ್ಪ ಹಾಕ್ತಾ ಇದ್ದೀವಿ ಯಾವುದಕ್ಕೆ, ಹಾಲಿಗೆ. ಅದು ಹಾಕಿದಾಗ ಏನಾಗುತ್ತೆ, ಅದು ಮತ್ತೆ ಈಗ ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ಟು ರಾತ್ರಿ ಎಲ್ಲ ಬಿಡ್ತೀರ. ಬೆಳಿಗ್ಗೆ ಅಷ್ಟೊತ್ತಿಗೆ ಆ ಹಾಲೆಲ್ಲ ಕೂಡ ಗಡ್ಡೆ ಗಡ್ಡೆಯಾಗಿ ಮೊಸರಾಗಿರುತ್ತೆ. ಅಂದ್ರೆ ಆ ಹಾಲಿಗೆ ಯಾವಾಗ ನಾವು ಇನಾಕ್ಯುಲಮ್ ಅಂದ್ರೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಆಡ್ ಮಾಡಿದ್ರು, ಅದರಲ್ಲಿರ್ತಕ್ಕಂಥ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಸ್ ಏನಾಗಿರುತ್ತೆ, ಮಲ್ಟಿಪಲ್ ಆಗ್ತಾ ಡಿವೈಡ್ ಆಗ್ತಾ ಏನಾಗಿರುತ್ತೆ, ಎಲ್ಲ ಕೂಡ ಕರ್ಡ್ ಆಗಿ ಕನ್ವರ್ಟ್ ಆಗ್ತದೆ. ಕರ್ಡಿಂಗ್ ಪ್ರೋಸೆಸ್ ಅಂತ ಕರೀತೀವಿ. ಅಲ್ಲಿಗೆ ನಮಗೆ ಮೊಸರಿಂದ ಮಜ್ಜಿಗೆ ಆಗಿರ್ಬೋದು, ಅದರಿಂದ ಬೆಣ್ಣೆ ತೆಗೆಯುವಾಗಿರ್ಬೋದು. ಗೊತ್ತಾಗ್ತಾ ಇದೆಯಾ, ಈಗ ಮಿಲ್ಕ್ ಇಂದ ನಾವು ಬಟರ್ ಮಿಲ್ಕ್, ಕರ್ಡ್, ಚೀಸ್, ಯೋಗರ್ಟ್ ಅಂತ ಕರಿತೀವಲ್ವಾ, ಮಿಲ್ಕ್ ಪ್ರಾಡಕ್ಟ್ಸ್, ಹಾಲಿನ ಉತ್ಪನ್ನಗಳು, ಆ ಎಲ್ಲ ಹಾಲಿನ ಉತ್ಪನ್ನಗಳು ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಪ್ರೊಡಕ್ಷನ್ ಆಗೋದು. ಹಾಗಾಗಿ ಆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಬ್ರಾಂಚ್ನ ಮೈಕ್ರೋ ಬಯಾಲಜಿ ಅಂತ ಕರಿತೀವಿ. ದೆನ್ ಅದರ ಬ್ರಾಂಚ್ ಅಂತ ತಗೊಂಡಾಗ ಸೈಕಾಲಜಿ ಅಂತ ಹೇಳ್ತೀವಿ. ಸೆಕೆಂಡ್ ಬ್ರಾಂಚ್ ಇಸ್ ಸೈಕಾಲಜಿ. ದ ಮೀನಿಂಗ್ ಆಫ್ ದ ವರ್ಡ್ ಸೈಟೋ, ಸೈಟೋ ಮೀನ್ಸ್ ಸೆಲ್, ಜೀವಕೋಶ. ಕೇಳಿದ್ರಲ್ವಾ, ಸೈಟೋ ಅನ್ನೋ ಪದದ ಅರ್ಥ ಸೆಲ್. ಸೆಲ್ ಅಂದ್ರೆ ಕನ್ನಡದಲ್ಲಿ ಜೀವಕೋಶ. ಅಲ್ಲಿಗೆ ಸೈಟೋ ಅನ್ನೋದ್ರಿಂದ ಸೆಲ್ ಆಯ್ತು. ಲಾಜಿ ಅಂದ್ರೆ ಏನು ಹೇಳಿ, ನಮಗೆ ಗೊತ್ತು ಏನು ಸ್ಟಡಿ. ಸೊ ಅಲ್ಲಿ ಸೈಟೋಲಜಿ ಅಂದ್ರೆ ಏನು ಹೇಳಿ, ಸೈಟೋಲಜಿ ಮೀನ್ಸ್ ಸ್ಟಡಿ ಆಫ್ ಸೆಲ್ಸ್. ಜೀವಕೋಶದ ಬಗ್ಗೆ ನಾವು ಏನು ಅಧ್ಯಯನ ಮಾಡ್ತೀವಿ ಅದನ್ನ ಸೈಟಾಲಜಿ ಅಂದ್ರೆ, ಅದರಲ್ಲಿ ಸೆಲ್ ಸ್ಟ್ರಕ್ಚರ್ ಆಗಿರ್ಬೋದು, ಜೀವಕೋಶದ ಆಕಾರ. ಈಗ ನಾವು ಪ್ಲಾಂಟ್ಸ್ ಅಲ್ಲಿ ಅನಿಮಲ್ಸ್ ಅಲ್ಲಿ ತಗೊಳ್ತೀವಿ, ಪ್ಲಾಂಟ್ಸ್ ಅಲ್ಲಿ ಒಂದು ಡಿಫ್ರೆಂಟ್ ಶೇಪ್ ಇದೆ, ಅನಿಮಲ್ಸ್ ಅಲ್ಲಿ ಶೇಪ್ಸ್ ಇದೆ, ಆ ಶೇಪ್ಸ್ ಆಗಿರ್ಬೋದು, ಅದರ ಸ್ಟ್ರಕ್ಚರ್ ಸ್ಟಡಿ ಮಾಡ್ತಕ್ಕಂಥದ್ದನ್ನ ಸೈಟಾಲಜಿ ಅಂತ ಕರಿತೀವಿ. ಅಂಡ್ ಅದರ ಥರ್ಡ್ ಬ್ರಾಂಚ್ ಅಂತ ತಗೊಂಡಾಗ ಬಯೋಕೆಮಿಸ್ಟ್ರಿ. ಬಯೋಕೆಮಿಸ್ಟ್ರಿ ಅನ್ನೋದು ಇಂಟರ್ ರಿಲೇಟೆಡ್ ಬ್ರಾಂಚ್ ಅಂತ ಹೇಳ್ತೀವಿ. ಇದು ಪ್ಯೂರ್ಲಿ ಬಯಾಲಜಿನೂ ಅಲ್ಲ, ಪ್ಯೂರ್ಲಿ ಕೆಮಿಸ್ಟ್ರಿನೂ ಅಲ್ಲ. ಯಾಕಂದ್ರೆ ಈ ನಮ್ಮ ಬಯಾಲಜಿ ಅಂತ ನಾವು ಸಜೀವಿಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೀತಾ ಇದೆಯಾ, ಕೆಮಿಕಲ್ ರಿಯಾಕ್ಷನ್ಸ್ ಕ್ಯಾರಿ ಆಗ್ತಾ ಇದೆಯಾ, ಕ್ಯಾರಿ ಆಗಲೇಬೇಕು. ಯಾಕಂದ್ರೆ ಆ ನಮ್ಮ ಬಾಡಿಯಲ್ಲಿ ಏನು ಫಿಸಿಯೋಲಾಜಿಕಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ,
ನಮ್ಮಲ್ಲಿ ನಡೆಯತಕ್ಕಂತ ಕ್ರಿಯೆಗಳು ಜೀರ್ಣಕ್ರಿಯೆ ಆಗಿರಬಹುದು ಉಸಿರಾಟ ಆಗಿರಬಹುದು ಗೊತ್ತಾಗ್ತಾ ಎಕ್ಸ್ಕ್ರೀಟರಿ ಸಿಸ್ಟಮ್ಸ್ ಅಂತ ಏನು ನೋಡಿದ್ವಿ ಇರಬೇಕು ಪ್ರತಿಯೊಂದರಲ್ಲೂ ಒಂದೊಂದು ಫಂಕ್ಷನ್ ಕ್ಯಾರಿ ಮಾಡ್ತಾ ಇದೆ ಆ ಜೀವಿಗಳಲ್ಲಿ ನಡೆಯತಕ್ಕಂತ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂತದ್ದು ಬಯೋ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಅಂತ ಇಂಪಟ ಆ ಸ್ಟಡಿ ಆಫ್ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ದಟ್ ಇಸ್ ಫಿಸಿಯೋಲಾಜಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರೀತೀವಿ ಸ್ಟಡಿ ಆಫ್ फिजियोलॉजिकल केमिकल रियाक्षन्स करीती सजीवी नडीतक्कंत केमिकल रियाक्षन्स फिजियोलॉजिकल रियाक्षन्स आर प्रोसेस करीती फिजियोलॉजिकल रियाक्षन्स इन आर टेक्स प्लेस इन लिविंग ऑर्गेनिजम्स टेक्स प्लेस इन लिविंग ऑर्गेनिजम्स ಅಂದ್ರೆ ಆ ಸಜೀವಿಗಳಲ್ಲಿ ನಡೆಯತಾ ಇರುವಂತ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂತ ಒಂದು ಬ್ರಾಂಚ್ ನೇ ಬಯೋ ಕೆಮಿಸ್ಟ್ರಿ ಅಂತ ಕರೀತೀವಿ. ದೆನ್ ಹಾಗೆ ಅದನ್ನ ಅಂತ ತಗೊಂಡಾಗ ಹಿಸ್ಟಾಲಜಿ. ನಾವು ನೀವು ಕೆಲವು ಬ್ರಾಂಚಸ್ ನ ಕೇಳಿರಬಹುದು. ಹಿಸ್ಟಾಲಜಿ ಹಿಸ್ಟೋನ್ ಅಂತ ಮಟ್ಟ ಟಿಶ್ಯೂ ಟಿಶ್ಯೂ ಅಂಗಾಂಶ ಅಂತ ಕೇಳಿದಿರಲ್ವಾ. ಈಗ ನಾವು ಹರಾಕಿ ಅಂತ ತಗೊಂಡಾಗ ಫಸ್ಟ್ ಜೀವಕೋಶ ಬರುತ್ತೆ ಹೌದಾ ಸೆಲ್ सेल्स सेरी टिश्यूस आगते अ ग्रुप ऑफ टिश्यूस सेरी ऑर्गन फॉर्मेशन आगते ऑर्गन्स सेरी ऑर्गन सिस्टम आगते अंदरे जीवकोश ಒಂದು ಗುಂಪಿನ ಜೀವಕೋಶಗಳು ಸೇರಿ ಅಂಗಾಂಶ ಒಂದು ಗುಂಪಿನ ಅಂಗಾಂಶಗಳು ಸೇರಿ ಅಂಗ ಅಂಗಗಳು ಸೇರಿ ಅಂಗ ವ್ಯೂಹ ಕರೆಕ್ಟಾ ಸರಿ ಅದರ ಏನಂತಾರೆ ಹಿಸ್ಟೋ ಅಂತ ಮಟ್ಟ ಟಿಶ್ಯೂ ಅಂಗಾಂಶ ಅಂತ ಕರೀತೀವಿ ಲಾಜಿ ಮೀನ್ಸ್ ಸ್ಟಡಿ ದಟ್ ಮೀನ್ಸ್ ಹಿಸ್ಟಾಲಜಿ ಮೀನ್ಸ್ स्टडी ऑफ टिश्यूज अंत अंगांश बे स्टडी ब्रांच ने हिस्टोलॉजी अंत करी स्टडी ऑफ टिश्यूज इज कॉल्ड हिस्टोलॉजी सो नेक्स्ट इज अनाटमी 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 अंत डील्स विद द स्टडी ऑफ इंटरनल ऑर्गन्स ऑफ द बॉडी अथवा इंटरनल ऑर्गन्स ऑफ लिविंग ऑर्गेनिजम्स सजीवी देह अंत आ देह हलवु अंगल ह्यूमन बॉडियल तक निम्ब देह अंगे अंत अंग हृदय आगेबू हार्ट लंग्स किडनी गए डाइजेस्टिव सिस्टम एक्सक्रीटरी सिस्टम सर्कुलेटरी सिस्टम इवेल कर्गन्स आर्गन्स अथवा आर्गन सिस्टम्स आ इंटरनल पार्ट्स नम देह अंगल बे स्टडी अनाटमी अंत करी आम अनिमल स्टडी अनिमल अनाटमी गोत प्राणी अंगल बे स्टडी अद्वान अनिमल अनाटमी अंत करी प्लांट्स बे स्टडी अद्वान प्लांट अनाटमी अंत करी क्लियर अल्ली ब्रांचेस ना यद स्टडी डिपेंडिंग बेसिस मेले प्लांट प्लांट अनाटमी अनिमल अनिमल अनाटमी बट जनरल अनाटमी मीन्स स्टडी आफ study of internal structures of internal structures of an organism internal structures of an organism aa jeeviya olagina angalanna study maartakkantadana anatomy anta kareedi so next hange idu related idindu morphology morphology morpho means external gotagtayya morpho means external illi naitu anatomy andre eno anatomy matte internal anta kareedivi morpho means external aa jeevigala poragina lakshanagalanna study madodu like for example ninu ondu sasya kodirthara plant plant alli ninu external characters nodbeku so alli nodtira the color of the leaf gotagtayya shape of the leaf aa eliya aakara nodtivi ಎಲೆಯ ಬಣ್ಣ ಹೊರಗಡೆಗೆ ಏನು ಲಕ್ಷಣಗಳು ಕಾಣಿಸ್ತಾ ಇದ್ದವೋ ಆ ಲಕ್ಷಣಗಳನ್ನು ಸ್ಟಡಿ ಮಾಡೋದನ್ನು ಮಾರ್ಫಾಲಜಿ ಅಂತ ಕರೀತೀವಿ ದ ಪೇಜ್ ಮಾರ್ಫಾಲಜಿ ಇಸ್ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ಸ್ ಆಫ್ ಸ್ಟ್ರಕ್ಚರ್ಸ್ ಆಫ್ ಆನ್ ಆರ್ಗನಿಸಂ ಸೋ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ಸ್ ಅನ್ನು ಸ್ಟಡಿ ಮಾಡುವಂತ ಬ್ರಾಂಚ್ ನ ನಾವು ಮಾರ್ಫಾಲಜಿ ಅಂತ ಕರೀತೀವಿ ಸೋ ಅಲ್ಲ ನಮ್ಮ ಟಾಪಿಕ್ಸ್ ಅಲ್ಲಿ ಬರುತ್ತೆ ಅನಾಟಮಿ ಅಂತ ನೋಡಿ ಪ್ಲಾಂಟ್ ಅನಾಟಮಿ ಅನಿಮಲ್ ಅನಾಟಮಿ ಅಂತ ನೋಡ್ತೀವಿ ಅದಕ್ಕೆ ಕೆಲವು ಆರ್ಗನಿಸಮ್ಸ್ ಕೂಡ ಎಕ್ಸಾಂಪಲ್ಸ್ ಆಗ್ತವೆ ಟೇಕ್ ಅನ್ ಎಕ್ಸಾಂಪಲ್ ಫ್ರಾಗ್ ಫ್ರಾಗ್ ಅನಾಟಮಿ ನೋಡ್ತೀವಿ ಗೊತ್ತಾಗ್ತಾ ಇದೆಯಾ
ಸರಿ ಅನಾಟಮಿ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ಸ್ ಜೀವಿಯ ದೇಹದ ಒಳಗಿನ ರಚನೆಯನ್ನ ಅಧ್ಯಯನ ಮಾಡುವಂತದ್ದು ಮಾರ್ಫಾಲಜಿ ಅಂತ ತಗೊಂಡಾಗ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಹೊರಗಿನ ಲಕ್ಷಣಗಳನ್ನು ಸ್ಟಡಿ ಮಾಡುವಂತದ್ದನ್ನ ಮಾರ್ಫಾಲಜಿ ಅಂತ ಕರೀತೀವಿ ಸೊ ನೆಕ್ಸ್ಟ್ ಅದರ್ ಬ್ರಾಂಚ್ ಅಂತ ತಗೊಂಡಾಗ ಎಂಬ್ರಿಯೋಲಜಿ ಅದರ್ ಬ್ರಾಂಚ್ ಇಸ್ ಎಂಬ್ರಿಯೋಲಜಿ ದ ವರ್ಡ್ ಎಂಬ್ರಿಯೋ ಮೀನ್ಸ್ ಎಂಬ್ರಿಯೋ ಅಂತ ಕರೀತೀರ ಭ್ರೂಣ ಅಂತ ಕರೀತೀವಿ ನೋಡಿ ಈಗ ನಾವು ಸಸ್ಯಗಳಲ್ಲಿ ಕೂಡ ಎಂಬ್ರಿಯೋ ನೋಡ್ತೀವಿ ಪ್ರಾಣಿಗಳಲ್ಲಿ ಕೂಡ ಎಂಬ್ರಿಯೋ ನೋಡ್ತೀವಿ ಹೌದಾ ಆ ಎಂಬ್ರಿಯೋಸ್ ನ ಬಗ್ಗೆ ಆ ಭ್ರೂಣಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂತ ಶಾಸ್ತ್ರವನ್ನೇ ಎಂಬ್ರಿಯೋಲಜಿ ಅಂತ ಕರೀತೀವಿ ಮೀನ್ಸ್ ಎಂಬ್ರಿಯೋಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಂಬ್ರಿಯೋಸ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಂಬ್ರಿಯೋಸ್ ಆ ಭ್ರೂಣಗಳ ಬಗ್ಗೆ ಗೊತ್ತಾಗ್ತಿದೆಯ ಆ ಭ್ರೂಣಗಳ ಬಗ್ಗೆ ಸ್ಟಡಿ ಎಂಬ್ರಿಯೋಸ್ ನ ಬಗ್ಗೆ ಸ್ಟಡಿ ಮಾಡ್ತೀವಿ ಸದನ ಎಂಬ್ರಿಯೋಲಜಿ ಅಂತ ಕರೀತೀವಿ ಸೊ ನೆಕ್ಸ್ಟ್ ಇನ್ನು ಇನ್ನ ಬ್ರಾಂಚಸ್ ಸುಮಾರ್ ಬ್ರಾಂಚಸ್ ನ ನಾವು ನೋಡಬಹುದು ಗೊತ್ತಾಗ್ತಿದೆಯ ಎಂಬ್ರಿಯೋಲಜಿ ನೆಕ್ಸ್ಟ್ ಅದರ ಮನೆ ಇಸ್ ಇಮ್ಯುನೋಲಜಿ ಇಮ್ಯುನೋಲಜಿ ದ ವರ್ಡ್ ಇಮ್ಯುನೋ ಮೀನ್ಸ್ ಡಿಫೆನ್ಸ್ ರಕ್ಷಣೆ ಅಂತ ಕರೀತೀವಿ ಹಾಗಾದ್ರೆ ನಾವು ರೋಗಾಣುಗಳಿಂದ ಅಂದ್ರೆ ಪ್ಯಾಥೋಜನ್ಸ್ ಅಂತ ಕರೀತೀವಲ್ಲ ಆ ಪ್ಯಾಥೋಜನ್ಸ್ ಇಂದ ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಇರಬೇಕಾಗುತ್ತೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಅಂತ ಕರೀತೀವಲ್ವಾ ಆ ರೋಗ ಅಂದ್ರೆ ನಮ್ಮಲ್ಲಿರ್ತಕ್ಕಂತ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಾಗಿ ನಮಗೆ ಪ್ರೊವೈಡ್ ಮಾಡೋದು ಡಬ್ಲ್ಯೂ ಬಿ ಸಿಸ್ ವೈಟ್ ಬ್ಲಡ್ ಸೆಲ್ಸ್ ಹೇಳಿದ್ರ ಬಿಳಿ ರಕ್ತ ಕಣಗಳು ಅಂತ ಕರಿತೀವಲ್ವಾ ಆ ಬಿಳಿ ರಕ್ತ ಕಣಗಳನ್ನ ನಮ್ಮ ದೇಹದಲ್ಲಿರ್ತಕ್ಕಂತ ರಕ್ಷಕರು ಅಂತ ಕರಿತೀವಿ ಸೋಲ್ಜರ್ಸ್ ಆಫ್ ದ ಬಾಡಿ ಯಾಕಂದ್ರೆ ಬಿಕಾಸ್ ದೇ ಫೈಟ್ ವಿತ್ ದ ಪ್ಯಾಥೋಜನ್ಸ್ ಅಂದ್ರೆ ರೋಗಾಣುಗಳ ವಿರುದ್ಧ ಅವರು ಹೋರಾಡಿ ನಮ್ಮ ದೇಹವನ್ನ ರಕ್ಷಣೆ ಮಾಡ್ತಾರೆ ಸೊ ಹಾಗಾಗಿ ಅಲ್ಲೇನಾಗುತ್ತೆ ಇಮ್ಯುನಾಲಜಿ ಅಂದ್ರೆ ಸ್ಟಡಿ ಆಫ್ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿಯ ಬಗ್ಗೆ ನಾವು ಏನ್ ಸ್ಟಡಿ ಮಾಡ್ತೀವಿ ಆ ಬ್ರಾಂಚ್ ನ ಇಮ್ಯುನಾಲಜಿ ಅಂತ ಕರೀತೀವಿ ದಟ್ ಈಸ್ ಸ್ಟಡಿ ಆಫ್ ಇಮ್ಯುನಿಟಿ ಸ್ಟಡಿ ಆಫ್ ಇಮ್ಯುನಿಟಿ ಇಸ್ ಕಾಲ್ಡ್ ಇಮ್ಯುನಾಲಜಿ ಸ್ಟಡಿ ಆಫ್ ಇಮ್ಯುನಿಟಿ ಇಸ್ ಕಾಲ್ಡ್ ಇಮ್ಯುನಾಲಜಿ ಸೊ ನೆಕ್ಸ್ಟ್ ಅಂತ ತಗೊಂಡಾಗ ಇದಕ್ಕೆ ಏನೇನು ಸ್ಟಡಿ ಈಗ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ದೇಹದ ಒಳಗಡೆ ಒಂದು ರೋಗಾಣು ಹೋಗಿದೆ ಅದು ಬ್ಯಾಕ್ಟೀರಿಯಾ ತಗೊಳ್ಳಿ ಅಥವಾ ವೈರಸ್ ತಗೊಳ್ಳಿ ಹೌದಲ್ವಾ ಆ ರೋಗಾಣು ಅಂದ್ರೆ ರೋಗಾಣು ಅಂದ್ರೆ ನಮ್ಮಲ್ಲಿ ಪ್ಯಾಥೋಜನ್ ಅಂತ ಕರೀತೀವಿ ಪ್ಯಾಥೋಜನ್ ಅಂದ್ರೆ ಯಾವ ಜೀವಿಗೆ ರೋಗವನ್ನ ತರುವ ಕೆಪಾಸಿಟಿ ಲಕ್ಷಣಗಳಿರುತ್ತೋ ಆ ಜೀವಿಯನ್ನ ಪ್ಯಾಥೋಜನ್ ಅಂತ ಕರೀತೀವಿ ಆ ಪ್ಯಾಥೋಜನ್ಸ್ ಒನ್ಸ್ ಬಾಡಿಗೆ ಎಂಟರ್ ಆದ್ರೆ ಬಾಡಿಯಲ್ಲಿ ಏನ್ ಮಾಡುತ್ತೆ ಡಿಸೀಸ್ ನ ಕಾಸ್ ಮಾಡುತ್ತೆ ಅದ್ರಲ್ಲಿ ನಾವು ಈ ರೋಗಕ್ಕೆ ತುತ್ತಾಗ್ತೀವಿ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ ವೈರಸ್ ಅನ್ನೋದು ಅಥವಾ ಬ್ಯಾಕ್ಟೀರಿಯಾ ನಿಮ್ಮ ಬಾಡಿಗೆ ಎಂಟರ್ ಆಗಿದೆ ಅಂದ್ರೆ ನಿಮಗೆ ನೆಗಡಿನೋ ಜ್ವರನೋ ಬರುತ್ತೆ ಅದು ರೋಗ ಗೊತ್ತಾಗ್ತಾ ಆ ರೋಗಕ್ಕೆ ಕಾರಣವಾಗಿರೋ ಜೀವಿ ಇದೆ ಅಲ್ವಾ ಆ ಜೀವಿಯನ್ನ ರೋಗಾಣು ಅಂತ ಮೀನ್ಸ್ ಪ್ಯಾಥೋಜನ್ ಅಂತ ಕರೀತೀವಿ ಅಂತ ಪ್ಯಾಥೋಜನ್ಸ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಬ್ರಾಂಚ್ ನ ಪ್ಯಾಥಾಲಜಿ ಅಂತ ಕರೀತೀವಿ ಪ್ಯಾಥಾಲಜಿ ದಟ್ ಮೀನ್ಸ್ ಆ ರೋಗಗಳ ಬಗ್ಗೆ ದಟ್ ಈಸ್ ಅ ಸ್ಟಡಿ ಆಫ್ ಡಿಸೀಸಸ್ ಇಸ್ ಕಾಲ್ಡ್ ಪ್ಯಾಥಾಲಜಿ ಅಂತ ಹೇಳ್ತೀವಿ ಸ್ಟಡಿ ಆಫ್ ಡಿಸೀಸಸ್ ಪ್ಯಾಥಾಲಜಿ ಪ್ಯಾಥಾಲಜಿಯಿಂದ ಏನ್ ಬರುತ್ತೆ ಸ್ಟಡಿ ಆಫ್ ಡಿಸೀಸಸ್ ಈ ರೋಗಗಳ ಬಗ್ಗೆ ಏನ್ ಸ್ಟಡಿ ಮಾಡ್ತೀವಿ ಸೊ ಅದನ್ನ ಪ್ಯಾಥಾಲಜಿ ಅಂತ ಕರೀತೀವಿ ಸೊ ಎಲ್ಲ ಕೂಡ ನಾವು ಏನ್ ಬ್ರಾಂಚಸ್ ನೋಡ್ತಾ ಹೋಗ್ತೀವಿ ಎಲ್ಲಾ ಬ್ರಾಂಚಸ್ ನಮಗೆ ಬಯಾಲಜಿ ಫೀಲ್ಡ್ ಅಲ್ಲೇ ಬರುತ್ತೆ ಯಾಕಂದ್ರೆ ಇಲ್ಲಿ ಏನೇನು ನೋಡ್ತಾ ಇದ್ದೀವಿ ಅವೆಲ್ಲ ಕೂಡ ಸಜೀವಿಯ ಜೀವಿಗಳು ಅಂದ್ರೆ ಸಜೀವಿಯ ಒಳಗಡೆ ಇರತಕ್ಕಂಥ ಅಂಗಗಳಾಗಿರ್ಬೋದು ಅಥವಾ ಡೈರೆಕ್ಟ್ ಆಗಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು ಸೊ ಈ ಬ್ರಾಂಚಸ್ ನೋಡಿ ಇನ್ನ ಡಿಫ್ರೆಂಟ್ ಡಿಫ್ರೆಂಟ್ ಬ್ರಾಂಚಸ್ ಕೂಡ ಇದೆ ಹೌದಾ ಸೊ ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ ಥ್ಯಾಂಕ್ ಯು